ಹಾಯ್ ಹಲೋ, ನಮಸ್ಕಾರ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಹಾಸನ ಡಿಸ್ಟಿಕ್ಕು ಚನ್ನರಾಯಪಟ್ಟಣ ತಾಲೂಕಿನ ಮರುಗೂರು ಅನ್ನೋ ಒಂದು ಊರಲ್ಲಿದ್ದೀನಿ ನಾನು. ಈ ಊರಲ್ಲಿ ಹೊಯ್ಸಳರ ಕಾಲದ ದೇವಸ್ಥಾನ ಇದೆ, ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ. ಅದಿವಾಗ ಪಾಳ್ಬಿದ್ದಿತ್ತು ಅಂತ ಅದನ್ನು ಈಗ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ. ಇದೇ ಊರಲ್ಲಿ ಕೆರೆ ಏರಿ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅದು ದೂರದಿಂದ ನೋಡಿದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಅಂತ ಖಂಡಿತ ಗೊತ್ತಾಗೋದಿಲ್ಲ. ಆ ಸ್ಥಿತಿನಲ್ಲಿದೆ ದೇವಸ್ಥಾನ ಅದು. ಇದು ಗಂಗರ ಕಾಲದ ದೇವಸ್ಥಾನ ಅಂತ ನೋಡಿದ್ರೆ ಅನ್ಸುತ್ತೆ, ಲಕ್ಷಣಗಳು ನೋಡಿದ್ರೆ ಅನ್ಸುತ್ತೆ. ಇದು ನೋಡೋಣ ಯಾವ ತರ ಇದೆ ದೇವಸ್ಥಾನ, ಬನ್ನಿ ನೋಡಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ ದೂರದಲ್ಲಿ, ಅದು ಕೆರೆ ಏರಿ, ಅದು ಮರುಗೂರಿನ ಕೆರೆ ಏರಿ. ಆ ಕೆರೆ ಏರಿ ಕೆಳಗಡೆ ಈ ಕಡೆ ಎಲ್ಲ ಹೊಲ ಗದ್ದೆಗಳಿದೆ. ತುಂಬಾ ಸುಂದರವಾಗಿರುವಂತ ಒಂದು ನೋಟ ಇದು, ಹಚ್ಚ ಹಸಿರಿನಿಂದ ಕೂಡಿರುವಂತ ಒಂದು ಪ್ರದೇಶನ ಅಂತ ಹೇಳ್ಬೋದು. ನೋಡಿ ಈ ದೇವಸ್ಥಾನ ಅಂತ ಹೇಳಿದಲ್ಲ, ನೋಡಿ ಈ ಗುಡ್ಡದ ಕೆಳಗಡೆಗೆ ದೇವಸ್ಥಾನ ಇದೆ. ಇದು ದೂರದಿಂದ ನೋಡಿದ್ರೆ ಒಂದು ದೇವಸ್ಥಾನ ಅಂತ ಅನ್ಸೋದೆ ಇದೆ, ಯಾವುದೋ ಮಣ್ಣಿನ ಗುಡ್ಡ ಅಂತ ಅನ್ಸುತ್ತೆ. ಆದರೆ ಹತ್ರ ಹೋದ್ರೆ ಮಾತ್ರ ಇದೊಂದು ದೇವಸ್ಥಾನ ಅಂತ ನಮಗೆ ಗೊತ್ತಾಗುತ್ತೆ. ನೋಡೋಣ ಮುಂಭಾಗದಿಂದ ಯಾವ ಥರ ಇದು ದೇವಸ್ಥಾನ ಕಾಣುತ್ತೆ. ಇದೆಲ್ಲ ಕಲ್ಲುಗಳೆಲ್ಲ ಬಿದ್ದೋಗಿದ್ದಾವೆ ದೇವಸ್ಥಾನದ್ದು. ನೋಡಿ ಇದು ಹಳೆ ದೇವಸ್ಥಾನದ ಕಲ್ಲುಗಳು ಯಾವುದೋ ಕಾಲದಲ್ಲಿ ಹೊರಗಡೆ ಬಿದ್ದೋಗಿದ್ದಾವೆ. ಇಲ್ಲೆಲ್ಲ ಕಲ್ಲಿಂದ ಒಂದು ಚಿಕ್ಕ ಮಂಟಪ ಕಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ಪೊದೆ ಒಳಗಡೆ ದೇವಸ್ಥಾನ ಇದೆ. ನಾವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ ಈ ಕಡೆ ಒಂದು ದೇವಸ್ಥಾನ ಕಾಣಿಸುತ್ತೆ ಅಂತ. ಹಿಂಭಾಗದಿಂದ ಮಣ್ಣಿನ ಗುಡ್ಡೆ, ಈ ಕಡೆಯಿಂದ ಒಂದು ದೇವಸ್ಥಾನ ಕಾಣುತ್ತೆ. ಬಟ್ ಪುರಾತನ ಕಾಲದ ದೇವಸ್ಥಾನ, ಸುಮಾರು 1000 ವರ್ಷ ಹಳೆ ದೇವಸ್ಥಾನ ಇರ್ಬೋದು ಇದು. ಮುಂಭಾಗದ ಕಲ್ಲುಗಳೆಲ್ಲ ಬಿದ್ದೋಗಿದೆ, ಮೇಲೆ ಎಲ್ಲ ಗಿಡ ಬೆಳ್ಕೊಂಡಿದೆ, ಇಲ್ಲೂ ಕೂಡ ಗಿಡ ಬೆಳ್ಕೊಂಡಿದೆ. ಆದರೂ ಒಳಗಡೆ ಹೋಗ್ಬೋದು. ನೋಡಿ ದೇವಸ್ಥಾನದ ಎಂಟ್ರೆನ್ಸು, ಇದು ಕೂಡ ಕಲ್ಲುಗಳೆಲ್ಲ ಜರುಗ್ಬಿಟ್ಟಿದ್ದಾವೆ. ನೋಡಿ ಇದು ಒಳಗಡೆ ಹೋಗ್ತಾ ಇದ್ದಾಗೆ ನಮಗೆ ಒಂದು ನಂದಿ ಇದೆ, ನಂದಿ ಮತ್ತು ಇಲ್ಲೇನೋ ಚಿಕ್ಕ ಚಿಕ್ಕ ವಿಗ್ರಹಗಳಿಟ್ಟಿದ್ದಾರೆ. ಇದು ಮಹಿಷಾಸುರ ಮರ್ದಿನಿ, ಶಂಖಚಕ್ರ ಇರೋದ್ರಿಂದ ವೈಷ್ಣವ ದುರ್ಗೆ ಅಂತ ಹೇಳ್ಬೋದು. ಯಾಕಂದರೆ ಗಂಗರ ಕಾಲದ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ನಮಗೆ ವೈಷ್ಣವ ದುರ್ಗೆ ಕಾಣಿಸ್ತಾಳೆ. ಮತ್ತು ಇಲ್ಲಿ ಒಂದು ಗಣಪತಿ ಇದೆ, ಗಣಪತಿ ಮತ್ತು ನಾಗರ ಕಲ್ಲು ಯಾರೋ ಇಟ್ಟಿದ್ದಾರೆ. ನೋಡಿ ಇಲ್ಲಿ ತುಂಬ ಸುಂದರವಾಗಿರುವಂಥ ಒಂದು ನಂದಿ ವಿಗ್ರಹ, ಎಲ್ಲ ಮಣ್ಣು ಮೆತ್ಕೊಂಡು ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಇದು ಒಳಗಡೆಗೆ ಈಶ್ವರನ ಲಿಂಗ. ನೋಡಿ ಮೇಲೆ ಎಲ್ಲ ಬಾವಲಿಗಳು ಕಸ ತುಂಬಿಕೊಂಡಿದೆ, ಇದನ್ನು ಯಾರೂ ಪೂಜೆ ಮಾಡ್ತಾ ಇಲ್ಲ ಅನ್ಸುತ್ತೆ, ಕಸ ತುಂಬಿಕೊಂಡು ಎಲ್ಲ ಹಾಳಾಗಿದೆ. ನೋಡಿ ಇದು ದೇವಸ್ಥಾನದ ರೂಫ್, ಹೊರಭಾಗದ ಬೆಳಕೆಲ್ಲ ಕಾಣುತ್ತೆ. ಈ ದೇವಸ್ಥಾನ ಸುಮಾರು 1000 ವರ್ಷ ಹಳೇದಿದು, ಗಂಗರ ಕಾಲದ ದೇವಸ್ಥಾನ ಅನಿಸುತ್ತೆ. ಆಮೇಲೆ ಹೊಯ್ಸಳರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರೋ ಥರ ಕಾಣಿಸ್ತಿದೆ. ಆದರೆ ಇದು ತುಂಬ ಚಿಕ್ಕ ದೇವಸ್ಥಾನ. ನೋಡಿ ಇದ್ರ ಮೇಲೆ ಎಲ್ಲ ಮಣ್ಣಿನ ಗುಡ್ಡ ಯಾವ ಥರ ಹಾಕಿದ್ದಾರೆ ಅಂದರೆ, ಇದನ್ನು ಉದ್ದೇಶಪೂರ್ವಕವಾಗಿ ಹಾಕಿರೋ ಥರ ಅನಿಸುತ್ತೆ. ಅಂದರೆ ಶತ್ರುಗಳ ದಾಳಿಯಿಂದ ಈ ದೇವಸ್ಥಾನನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ರೀತಿ ಮಣ್ಣಿನ ಗುಡ್ಡ ಹಾಕಿರಬಹುದು. ಅದಕ್ಕೆ ಬಹುಶಃ ಹಿಂಭಾಗದಿಂದ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ಒಂದು ಉದ್ದೇಶ ಇದೆ ಅಂತ ಅನಿಸುತ್ತೆ. ನೋಡಿ ಇದು ಮೇಲ್ಭಾಗದ ಕಲ್ಲುಗಳು. ಈ ಗುಡಿ ಪಕ್ಕದಲ್ಲಿ ಇಲ್ಲೊಂದು ಕಲ್ಲು ಬಿದ್ದಿದೆ, ಇದು ಸ್ಪಷ್ಟವಾಗಿ ಹೊಯ್ಸಳರ ಕಾಲದ್ದು ಅಂತ ಹೇಳ್ಬೋದು. ಯಾಕಂದರೆ ಇದು ಬಳಪದ ಕಲ್ಲಲ್ಲಿ ಮಾಡಿರುವಂಥ ಒಂದು ಕಲ್ಲು. ಇದು ದೇವಸ್ಥಾನದ ಗರ್ಭಗುಡಿ ಎಂಟ್ರೆನ್ಸಲ್ಲಿ ಮೇಲ್ಗಡೆ ಇರುತ್ತೆ ಈ ಕಲ್ಲು. ಸೊ ಆ ಥರದ್ದೊಂದು ಕಲ್ಲಿದು. ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಕಲ್ಲು ಬಿದ್ದಿದೆ, ಇದು ತುಂಬ ವಿಶೇಷವಾಗಿದೆ ಅಂತ ಅನ್ನಿಸ್ತಿದೆ ನನಗೆ. ಯಾಕಂದರೆ ಇದು ವೀರ ಮಹಾಸತಿ ಕಲ್ಲು. ನೋಡಿ ಮಧ್ಯದಲ್ಲಿ ಗಂಡ ಹೆಂಡತಿ ಕೂತಿರೋ ಥರ ಇದೆ, ಆ ಕಡೆ ಈ ಕಡೆ ಇಬ್ಬರು ಚಾಮರಧಾರಿಣಿರು, ಅಂದರೆ ಅವ್ರಿಗೆ ಸೇವೆ ಮಾಡ್ತಾ ಇರೋರು. ಮತ್ತು ಇದರಲ್ಲಿ ವಿಶೇಷವಾಗಿ ಶಾಸನ ಕೂಡ ಇದೆ, ಏನೋ ಬರೆದಿದ್ದಾರೆ ಇದ್ರ ಮೇಲೆ ಅಳಗನ್ನಡದಲ್ಲಿ. ಆದರೆ ಅದೇನು ಅಂತ ಓದೋಕ್ಕಾಗೋದಿಲ್ಲ. ಇದು ಇನ್ನೂ ದೊಡ್ಡ ಕಲ್ಲಿದು, ಮಣ್ಣೊಳಗಡೆ ಪೂರ್ತಿ ಮುಚ್ಚೋಗಿದೆ. ಇದು ಸುಮಾರು ಇನ್ನೂ 1-2-3 ಅಡಿ ಮಣ್ಣೊಳಗಡೆ ಇದೆ. ಆದರೆ ಅದನ್ನು ಹೊರಗಡೆ ತೆಗೆದು ಅದನ್ನು ಓದಿದ್ರೆ ಮಾತ್ರ ಅದು ಅದರಲ್ಲಿ ಏನು ಬರ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ನೋಡಿದ್ರಲ್ಲ ಮರುಗೂರಿನ ಕೆರೆ ಏರಿ ಪಕ್ಕ ಇರುವಂಥ ಒಂದು ಈಶ್ವರನ ದೇವಸ್ಥಾನ. ದೇವಸ್ಥಾನ ಅಂತ ಐಡೆಂಟಿಫೈ ಮಾಡೋಕ್ಕೆ ಆಗದೇ ಇರೋಷ್ಟು ಮರೆಯಾಗಿ ದೇವಸ್ಥಾನ ಇದೆ. ಈ ದೇವಸ್ಥಾನನ ಊರೊಳಗಡೆ ಶಂಭುಲಿಂಗೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ. ಅದೇ ಥರ
ಇದು ಕೂಡ ಜೀರ್ಣೋದ್ಧಾರ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದೆಲ್ಲ ಒಳಗಡೆ ತುಂಬ ಬಾಳು ಬಿದ್ದಿದೆ, ದೇವರಿಗೆ ನಿತ್ಯ ಪೂಜೆ ಆಗ್ತಾ ಇಲ್ಲ. ಅಲ್ಲಿ ಖರ್ಚು ಮಾಡ್ತಾ ಇರೋ ಸ್ವಲ್ಪ ಹಣನ ಇಲ್ಲೂ ಕೂಡ ಸ್ಪೆಂಡ್ ಮಾಡಿದ್ರೆ ಇದು ಕೂಡ ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ. ಬರ್ಗೂರನ್ನ ಜನ ಮನಸ್ಸು ಮಾಡಬೇಕಷ್ಟೆ. ಹೀಗೆ ನೋಡ್ತಾ ಇರಿ, ಮತ್ತಷ್ಟು ಪ್ರಾಚೀನ ದೇವಸ್ಥಾನಗಳ ಮಾಹಿತಿಯನ್ನು ಪರಿಚಯವನ್ನು ಮಾಡಿಕೊಡ್ತೀನಿ. ಧನ್ಯವಾದಗಳು.